ಕಲ್ಚರ್ ನಮ್ಮ ದೇಶ ಭಾರತ. ನಾವು ಭಾರತೀಯರು, ನಮ್ಮದು ಹಬ್ಬಗಳ ದೇಶ. ವರ್ಷವಿಡೀ ಒಂದಿಲ್ಲೊಂದು ಹಬ್ಬಗಳನ್ನು ಆಚರಿಸುತ್ತೇವೆ. ನಾಗರ ಪಂಚಮಿ, ಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ, ದಸರಾ, ದೀಪಾವಳಿ, ಮಕರ ಸಂಕ್ರಾಂತಿ, ಮಹಾಶಿವರಾತ್ರಿ, ಹೋಳಿ, ಯುಗಾದಿ ಇವೆಲ್ಲ ಹಿಂದೂಗಳ ಹಬ್ಬಗಳಾದರೆ ರಂಜಾನ್, ಬಕ್ರೀದ್, ಮೊಹರಂ ಇವೆಲ್ಲ ಮುಸ್ಲಿಮರ ಹಬ್ಬಗಳು. ಈ ಹಬ್ಬಗಳನ್ನು ಧಾರ್ಮಿಕ ಹಬ್ಬಗಳು ಎಂದು ಕರೆಯುತ್ತೇವೆ. ದೇಶದ ಎಲ್ಲ ಜನರು ಸೇರಿಕೊಂಡು ಆಚರಿಸುವ ಹಬ್ಬಗಳು ರಾಷ್ಟ್ರೀಯ ಹಬ್ಬಗಳು. ಉದಾಹರಣೆಗೆ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಗಾಂಧಿ ಜಯಂತಿ, ಇಂತಹ ಹಬ್ಬಗಳನ್ನು ರಾಷ್ಟ್ರೀಯ ಹಬ್ಬಗಳು ಎನ್ನುತ್ತೇವೆ. ಈ ಹಬ್ಬಗಳನ್ನು ದೇಶದೆಲ್ಲೆಡೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ತಪ್ಪದೆ ಆಚರಿಸಲಾಗುತ್ತದೆ. ಹೀಗಿರಲು ಶಾಲೆಯಲ್ಲಿ ಆಗಸ್ಟ್ 15 ಸ್ವಾತಂತ್ರ್ಯ ದಿನವನ್ನು ಆಚರಿಸಬೇಕಾದ ಸಂದರ್ಭ ಬರುತ್ತದೆ. ಮುಖ್ಯ ಗುರುಗಳು ಎಲ್ಲರನ್ನು ಸೇರಿಸಿಕೊಂಡು ಸ್ವಾತಂತ್ರ್ಯ ದಿನವನ್ನು ಅಬ್ಬರದಿಂದ ಆಚರಿಸಲು ನಿರ್ಧರಿಸುತ್ತಾರೆ. ಮುಖ್ಯ ಗುರುಗಳು ಶಾಲಾ ಸರ್ಕಾರದ ಸಭೆಯನ್ನು ಕರೆದರು. ಮಕ್ಕಳು ಸಭೆ ಸೇರಿದರು. ಆಗಸ್ಟ್ 15 ನಮ್ಮ ದೇಶವು ಬ್ರಿಟಿಷರಿಂದ ಸ್ವಾತಂತ್ರ್ಯ ದೊರೆತ ದಿನ. ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನು ಆಳಿದರು. ಅವರದ್ದು ವ್ಯಾಪಾರಿ ಬುದ್ಧಿ, ಅವರ ಕೆಟ್ಟ ಆಡಳಿತದಿಂದ ಭಾರತವು ಬಡವಾಯಿತು. ಗಾಂಧೀಜಿಯವರು ಇದನ್ನು ಸಹಿಸಲಿಲ್ಲ. ಅವರು ಬ್ರಿಟಿಷರ ವಿರುದ್ಧ ಹೋರಾಡಿದರು. ಜನರಲ್ಲಿ ದೇಶಾಭಿಮಾನ ಉಕ್ಕಿಸಿದರು. ದೇಶಕ್ಕಾಗಿ ತ್ಯಾಗ ಬಲಿದಾನಗಳು ದೇಶದಲ್ಲಿ ಮಿಂಚಿನ ಸಂಚಲನ ತಂದವು. 1947 ಆಗಸ್ಟ್ 15 ನಮ್ಮ ದೇಶವು ಸ್ವತಂತ್ರಗೊಂಡಿತು. ಆ ದಿನವನ್ನು ಇಂದಿಗೂ ನಾವು ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸುತ್ತೇವೆ. ಈ ಮುಖ್ಯ ಗುರುಗಳು ಈ ಎಲ್ಲ ವಿಚಾರಗಳನ್ನು ಮಕ್ಕಳಿಗೆ ವಿವರಿಸಿ ಹೇಳಿದರು. ಉಪಮುಖ್ಯಮಂತ್ರಿ, ಗುರುಗಳೇ ಆ ದಿನವನ್ನು ನಾವು ಆಚರಿಸೋಣ ಎಂಬ ಬೇಡಿಕೆಯನ್ನು ಮುಂದಿಟ್ಟನು. ಮುಖ್ಯ ಗುರುಗಳು ಸಮ್ಮತಿಯನ್ನು ನೀಡಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳೋಣ ಎಂದರು. ಆಟೋಟ ಸ್ಪರ್ಧೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮೈದಾನದ ಸ್ವಚ್ಛತೆ, ಶಾಲಾ ಅಲಂಕಾರ ಇವೆಲ್ಲವನ್ನು ಮಕ್ಕಳು ಹಂಚಿಕೊಂಡು ನಿರ್ವಹಿಸಬೇಕು ಎಂದರು ಗುರುಗಳು. ವಿವಿಧ ಮಂತ್ರಿಗಳ ಹಂಚಿಕೆ ಪಟ್ಟಿಯನ್ನು ಸಿದ್ಧಗೊಳಿಸಿದರು. ಎಲ್ಲ ತರಗತಿಯವರಿಗೆ ಕೆಲಸವನ್ನು ನೀಡಲಾಯಿತು. ಪಂಕಜಳಿಗೆ ರಂಗವಲ್ಲಿ ಹಾಕಲು ಹೇಳಿದರು. ಮುಖ್ಯಮಂತ್ರಿ ರಾಜು ಅವರ ತೋಟದಿಂದ ತಳಿರು ತೋರಣವನ್ನು ತರುತ್ತೇನೆ ಎಂದರು. ಸ್ವಾತಂತ್ರ್ಯ ದಿನ ಬಂದೇ ಬಿಟ್ಟಿತು. ಮಕ್ಕಳು ನಸುಕಿನಲ್ಲಿ ಎದ್ದು ಶಾಲೆಗೆ ಸಮವಸ್ತ್ರ ಧರಿಸಿ ಬಂದರು. 1ನೇ ತರಗತಿ ಮಕ್ಕಳು ಶಾಲಾ ಕೈತೋಟದಿಂದ ಹೂಗಳನ್ನು ತಂದರೆ 2ನೇ ತರಗತಿಯವರು ತಳಿರು ತೋರಣವನ್ನು ಕಟ್ಟಿದರು. 3ನೇ ತರಗತಿಯವರು ಧ್ವಜಸ್ತಂಭವನ್ನು ಸಿಂಗರಿಸಿದರು. 4ನೇ ತರಗತಿಯವರು ಮೈದಾನವನ್ನು ಸ್ವಚ್ಛಗೊಳಿಸಿದರು. 5ನೇ ತರಗತಿಯವರು ರಾಷ್ಟ್ರ ನಾಯಕರ ಭಾವಚಿತ್ರವನ್ನು ಇಟ್ಟು ಹೂವಿನ ಹಾರವನ್ನು ಹಾಕಿ ಅಲಂಕರಿಸಿದರು. ಹೀಗೆ ಮಕ್ಕಳು ಪರಸ್ಪರ ಸಹಕರಿಸಿ ಅವರಿಗೆ ಕೊಟ್ಟಿದ್ದ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಗುರುಗಳೊಂದಿಗೆ ಜಯಘೋಷ ಹಾಕುತ್ತಾ ಊರಿನ ಬೀದಿಯಲ್ಲಿ ಮೆರವಣಿಗೆ ಮಾಡಿದರು. ಇದನ್ನು ಪ್ರಭಾತ ಪೇರಿ ಎಂದು ಕರೆಯುತ್ತೇನೆ. ಮಕ್ಕಳ ಶಿಸ್ತನ್ನು ನೋಡಿ ಎಲ್ಲರೂ ಆಕರ್ಷಿತರಾದರು. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಬಂದು ಧ್ವಜಾರೋಹಣ ಮಾಡಿದರು. ಎಲ್ಲರೂ ರಾಷ್ಟ್ರಗೀತೆಯನ್ನು ಹಾಡಿದರು. ಮುಖ್ಯ ಗುರುಗಳು ನಮ್ಮ ದೇಶ ಸ್ವತಂತ್ರವಾದ ಕಥೆಯನ್ನು ಬಣ್ಣಿಸಿ ಮಾತನಾಡಿದರು. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ
ಬಹುಮಾನವನ್ನು ನೀಡಿದರು. ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಮಕ್ಕಳಿಗೆ ಸಿಹಿ ಹಂಚಲಾಯಿತು. ಗ್ರಾಮದ ಜನರು ಶಾಲಾ ಗುರುಗಳು ಮತ್ತು ಮಕ್ಕಳನ್ನು ಮುಕ್ತಕಂಠದಿಂದ ಹೊಗಳಿದರು. ಅಂದಿನ ಕಾರ್ಯಕ್ರಮವು ಕೊನೆಗೊಂಡಿತು. ಮಕ್ಕಳೇ, ನೀವು ಸ್ವಾತಂತ್ರ್ಯ ದಿನವನ್ನು ಹೇಗೆ ಆಚರಿಸಿದ್ದೀರಿ ಎಂಬುದನ್ನು ತಿಳಿದುಕೊಂಡಿದ್ದೀರಿ. ಹಾಗಾದರೆ ಈ ಪಾಠದಲ್ಲಿ ಬರುವ ಕಠಿಣ ಪದಗಳನ್ನು ತಿಳಿದುಕೊಳ್ಳೋಣವೇ? ಕಠಿಣ ಪದಗಳು: ಸ್ವಾತಂತ್ರ್ಯ ದಿನಾಚರಣೆ, ದೇಶಾದ್ಯಂತ ಬ್ರಿಟಿಷರು, ದೇಶಾಭಿಮಾನ, ಬಲಿದಾನ, ಆಟೋಟ ಸ್ಪರ್ಧೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಪ್ರಭಾತ ಪೇರಿ, ಧ್ವಜಾರೋಹಣ, ರಾಷ್ಟ್ರಗೀತೆ, ಆಮಂತ್ರಿಸು, ಮಾರ್ಗದರ್ಶನ, ಜಯಘೋಷ, ಸಮವಸ್ತ್ರ, ಭಾವಚಿತ್ರ. ಈ ಎಲ್ಲ ಕಠಿಣ ಪದಗಳನ್ನು ಗಟ್ಟಿಯಾಗಿ ಉಚ್ಚರಿಸುತ್ತಾ ಎರಡು ಬಾರಿ ಬರೆಯಿರಿ. ಎಲ್ಲರಿಗೂ ಧನ್ಯವಾದಗಳು.